ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಮಕ್ಕಳ ದಿನಾಚರಣೆಗೆ ಸಂಬಂಧಿಸಿದಂತಹ ಯಾವ ರೀತಿಯಾಗಿ ಪೇಪರ್ ಕಟಿಂಗ್ಸ್ಗಳಲ್ಲಿ ಮಕ್ಕಳ ದಿನಾಚರಣೆಯನ್ನು ಅಲಂಕಾರ ಮಾಡಿದ್ದೀವಿ ಎಂಬುದನ್ನು ನೀವು ನೋಡ್ಬೋದು. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡ್ತಿರ್ಬೋದು ಸ್ನೇಹಿತರು. ಇದು ಡಿಸೈನ್ಸ್ಗಳನ್ನು ಮಾಡಿದ್ದಾರೆ, ಗೊಂಬೆಗಳು ಕಾಣಿಸ್ತಾ ಇವೆ ನೋಡ್ಬೋದು. ಈ ಗೊಂಬೆಗಳನ್ನು ನಾವು ಪೇಪರ್ ಕಟಿಂಗ್ಸ್ಗಳಲ್ಲೇ ಮಾಡ್ಬೋದು, ಮತ್ತು ಇದು ಡ್ರಾಯಿಂಗ್ ಶೀಟಲ್ಲಿ ಮಾಡ್ಬೋದು ನೋಡಿ ಸ್ನೇಹಿತರೆ. ಪ್ರತಿಯೊಂದು ಡ್ರಾಯಿಂಗ್ ಶೀಟನ್ನು ಕಲರ್ ಕಲರ್ ಹಾಕಿಬಿಟ್ಟು ಮಾಡಿರೋದು ನೋಡಿ ಸ್ನೇಹಿತರೆ. ಮಕ್ಕಳಿಗೆ ಬೇಕಾದಂತಹ ಈ ಅಂಶಗಳನ್ನು ನಾವು ಯಾವುದಾದ್ರೂ ಒಂದು ಡ್ರಾಯಿಂಗ್ ಶೀಟ್ಸ್ಗಳಲ್ಲಿ ಅಥವಾ ಈ ಬುಟ್ಟಿಗಳನ್ನು ಕೂಡ ನಾವು ಈ ಡ್ರಾಯಿಂಗ್ ಶೀಟ್ಸಲ್ಲಿ ಅಥವಾ ಇದು ದಿಪ್ಪಿರೋ ಹಾಳೆಯನ್ನು ತೆಗೆದುಕೊಂಡು ಮಾಡಿದ್ದೀವಿ. ಮತ್ತು ನೋಡ್ತಿರ್ಬೋದು ನೀರಿನ ಈ ರೀತಿಯಾದಂಥ ಅಂಶಗಳನ್ನು ಕೂಡ, ಈ ಗೊಂಬೆಗಳನ್ನು ಕೂಡ ನಾವು ಡ್ರಾಯಿಂಗ್ ಶೀಟ್ಸ್ಗಳಲ್ಲಿ ಮಾಡಿದ್ದೀವಿ. ಪಾದಗಳನ್ನು ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾದ ಗೊಂಬೆಗಳನ್ನು ನಾವು ಕಟ್ ಮಾಡಿಬಿಟ್ಟು ಹಚ್ಚಿದ್ದೀವಿ ಸ್ನೇಹಿತರೆ. ಈ ರೀತಿ ಬುಟ್ಟಿಗಳನ್ನು ಮತ್ತು ಈ ಗೊಂಬೆಗಳನ್ನು ಈ ರೀತಿಯಾದ ಅಂಶಗಳನ್ನು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿ ಮಕ್ಕಳಿಗೆ ತಾವು ಬೇಕಾದಂತಹ ಈ ರೀತಿಯ ಅಂಶಗಳನ್ನು ಪೇಪರ್ಸ್ ಕಟಿಂಗ್ಸ್ಗಳಲ್ಲಿ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ಪೇಪರ್ಸ್ ಕಟಿಂಗ್ಸ್ಗಳನ್ನು ಮಾಡಿರುವ ಅಂಶಗಳನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ. ಸುಂದರವಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಪಕ್ಷಿಗಳನ್ನು ಕೂಡ ನಾವು ಪೇಪರ್ಸ್ ಕಟಿಂಗ್ಸ್ಗಳಲ್ಲಿ ಮಾಡಿದ್ದೀವಿ. ಈ ರೀತಿಯಾಗಿ ಕೂಡ ಇದಕ್ಕಿಂತ ಸುಂದರವಾಗಿ ಮಾಡ್ಬೋದು ಸ್ನೇಹಿತರೆ. ಪೇಪರ್ಸ್ ಕಟಿಂಗ್ಸ್ಗಳಲ್ಲಿ ಮಾಡ್ತಕ್ಕಂಥ ಈ ಅಂಶಗಳನ್ನು ನಾವು ಅತ್ಯಂತ ಸುಂದರವಾಗಿ ಯಾವ ರೀತಿ ಹೇಳಿದ್ದಾರೆ, ಬರೀ ಪೇಪರ್ಸ್ಗಳಿಂದಲೇ ಅಂಟಿನಿಂದ ತಯಾರಿಸಿದ ಈ ಅಂಶಗಳನ್ನು ನಾವು ಯಾವ ರೀತಿಯಾಗಿ ಸುಂದರವಾದ ಅಂಶಗಳನ್ನು ಕೂಡ ನಾವು ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಸುಂದರವಾಗಿರೋ ಪೇಪರ್ಸ್ ಕಟಿಂಗ್ಸ್ಗಳನ್ನು ಮಾಡಿದ್ದಾರೆ. ಈ ರೀತಿಯಾದ ಪೇಪರ್ಸ್ ಕಟಿಂಗ್ಸ್ಗಳಿಂದ ಜೆರಾಕ್ಸ್ ಪೇಪರ್ ಮತ್ತು ಡ್ರಾಯಿಂಗ್ ಶೀಟ್ಸ್ಗಳಿಂದ ಇವುಗಳನ್ನು ಮಾಡಲಾಗಿದೆ. ಡ್ರಾಯಿಂಗ್ ಶೀಟ್ಸ್ಗಳನ್ನು ಉಪಯೋಗಿಸಿ ಇವುಗಳನ್ನು ಮಾಡಿದ್ದಾರೆ ನೋಡ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ರೀತಿಯಾದ ಡ್ರಾಯಿಂಗ್ ಶೀಟ್ಸ್ಗಳನ್ನು ಮಾಡಿ ಸುಂದರವಾದ ಅಲಂಕಾರ ದೀಪಾವಳಿಗೆ ಮತ್ತು ಗಣಪತಿ ಹಬ್ಬಕ್ಕೆ ಕೂಡ ನಾವು ಇವುಗಳನ್ನು ಬಳಸಬಹುದು ಸ್ನೇಹಿತರೆ. ಈ ರೀತಿಯಾದಂತಹ ಪೇಪರ್ಸ್ ಕಟಿಂಗ್ಸ್ಗಳಲ್ಲಿ ನಾವು ಈ ರೀತಿಯನ್ನು ಮಾಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ನೀವು ಯಾವ ರೀತಿಯಾಗಿಯೂ ಇವುಗಳನ್ನು ಉಪಯೋಗಿಸಿ ಹಬ್ಬಗಳಲ್ಲಿ ಕೂಡ ನಾವು ಇವುಗಳನ್ನು ಮಾಡ್ಬೋದು, ಮನೆಯ ಅಲಂಕಾರಕ್ಕೆ ಇವುಗಳನ್ನು ಬಳಸ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಕ್ಲಾಸ್ ರೂಮನ್ನು ಈ ರೀತಿಯಾಗಿ ನಾವು ಡೆಕೋರೇಷನ್ಸನ್ನು ಮಾಡಿದ್ದೀವಿ. ಈ ರೀತಿ ಮಾಡಿದಂಥ ಡೆಕೋರೇಷನ್ಸ್ ಎಷ್ಟು ಸುಂದರ ಕಾಣ್ತಾ ಇದೆ ಅಂತ ಸುಂದರವಾಗಿ ಕಾಣ್ತಾ ಇದೆ. ಡೆಕೋರೇಷನ್ಸ್ಗಳನ್ನು ನಾವು ಮಕ್ಕಳ ದಿನಾಚರಣೆ ಸಮಯದಲ್ಲಿ ಬುಟ್ಟಿಗಳಿಂದ ಇಟ್ಕೊಂಡು ಇವಾಗ ಕೂಡ ಅತ್ಯಂತ ಸುಂದರವಾಗಿ ಹೆಣ್ತಿರುವ ಅಂಶಗಳನ್ನು ನಾವಿಲ್ಲಿ ತೋರಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಈ ಪ್ರತಿಯೊಂದು ತುಂಬ ಪ್ರೇರಿತವಾಗಿ ಮಾಡ್ತೀವಿ. ಇನ್ನೂ ಕೂಡ ಇದು ದೀಪಾವಳಿ ಹಬ್ಬಕ್ಕಾಗಿರ್ಬೋದು ಏನು ಯಾವುದೇ ಹಬ್ಬ ದಿನಾಚರಣೆ ಕನಕದಾಸ ಜಯಂತಿ ಕೂಡ ನಿಮ್ಮದನ್ನು ಈ ರೀತಿಯಾದ ಪ್ರತಿಯೊಂದು ಅಂಶಗಳನ್ನು ಕೂಡ ಮಾಡ್ಬೋದು ಸ್ನೇಹಿತರೆ.
ನೋಡ್ತಾ ಇರ್ಬೋದು ಸ್ನೇಹಿತರೆ, ತಾವೆಲ್ಲ ಅತ್ಯಂತ ಸುಂದರವಾಗಿ ಯಾವ ರೀತಿಯಾಗಿ ಡೆಕೋರೇಷನ್ಸ್ಗಳನ್ನು ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಮಾಡಿದ್ದೀವಿ ಅಂತ, ತಾವು ಕೂಡ ಅತ್ಯಂತ ಸುಂದರವಾಗಿ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ. ಹಲವಾರು ವಿಭಿನ್ನವಾದ ವಿನ್ಯಾಸಗಳನ್ನು ಹೊಂದಿರತಕ್ಕಂತಹ ಪೇಪರ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾದ ವಿನ್ಯಾಸಗಳನ್ನು ಮಾಡಿದ್ದೀವಿ. ನೀವು ಇದಕ್ಕಿಂತ ಚೆನ್ನಾಗಿರುವ ವಿನ್ಯಾಸಗಳನ್ನು ಮಾಡ್ಬೋದು ಸ್ನೇಹಿತರೆ. ನಾವು ಡ್ರಾಯಿಂಗ್ ಶೀಟ್ಸಲ್ಲಿ ಮಾಡಿದ್ದೀವಿ, ನೀವು ಪರ್ಪರಿಕೆಯಲ್ಲೂ ಕೂಡ ನೀವು ಕಲರ್ಸ್ ಕಲರ್ಸಾಗಿ ಈ ರೀತಿಯಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸ್ನೇಹಿತರೆ.